ಎಲ್ಲರಿಗೂ ಸೇರಿದದ್ದು, ಎಲ್ರಿಗೂ ಹಂಚಿಕೆ ಆಗ್ಬೇಕು. ಅದನ್ನೇ ಬಸವಾದೀಶ್ವರನ ಹೇಳಿದರು, ಕಾಯಕ ದಾಸೋಹ. ಆ ಮೌಲ್ಯಗಳಿದವಲ್ಲ, ಕಾಯಕ ದಾಸೋಹ ಮೌಲ್ಯಗಳಿದವಲ್ಲ, ಈ ಮೌಲ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕಾಯಕ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡಬೇಕು. ಈಗ ನೀವು ಕುರಿ ಸಾಕ್ತಕ್ಕಂಥ ಕೆಲಸ ಮಾಡ್ತೀವಿ, ಅದು ಒಂದು ಕಾಯಕ. ದಾಸೋಹ ಅಂತಂದ್ರೆ ಉತ್ಪಾದನೆ ಆದದನ್ನು ಎಲ್ಲರೂ ಹಂಚಿಕೊಳ್ಬೇಕು. ಕಾಯಕ ಪ್ರತಿಯೊಬ್ಬರು ಕೂಡ ಮಾಡಬೇಕು, ಬರೀ ಕೂತ್ಕೊಂಡು ಉಳ್ಳದಲ್ಲ. ಈ ಸಮಾಜದಲ್ಲಿ ಕೂತ್ಕೊಂಡು ಉಳ್ಳವ್ರಿಗೆ ದರ್ಬಾರು, ಏನು ಕೆಲಸ ಮಾಡದವ್ರಿಗೆ ದರ್ಬಾರು, ಯಾರು ಕಾಯಕ ಮಾಡೋದಿಲ್ಲೋ ಅವ್ರದೇ ದರ್ಬಾರು. ಕಾಯಕ ಮಾಡೋರು ಪಾಪ ಮಾಡ್ಕೊಂಡೇ ಇರ್ಬೇಕು. ಬಟ್ಟೆ ಇಲ್ಲ, ಚಡಿ ಇಲ್ಲ, ಸ್ನಾನ ಇಲ್ಲ, ಕೊಳಕಾಗಿರ್ಬೇಕು. ಯಾಕಂದ್ರೆ ಕೆಲಸ ಮಾಡ್ಬೇಕಲ್ಲ, ದಿನ ಸ್ನಾನ ಮಾಡ್ಬೇಕು, ಕೂತ್ಕೊಳ್ಳಕ್ಕಂತ. ಹಾಗಂತೇಳಿ ಕೊಳಕಾಗಿರ್ಬೇಕು ಅಂತ ಹೇಳಲ್ಲ ನಾನು. ಕ್ಲೀನಾಗಿರ್ಬೇಕು, ಸುಖಿತವಾಗಿರ್ಬೇಕು, ಆರೋಗ್ಯ ದೃಷ್ಟಿಯಿಂದ ಸುಖಿತವಾಗಿ ಇರಲೇಬೇಕು. ಏನು ಸ್ನಾನ ಮಾಡೋದು, ಆದ್ರೆ ಹಿಂದೆ ಎಲ್ಲ ಹೇಳ್ಬಿಡ್ತಿದ್ರು, ಮೇಲ್ಜಾತಿಯವರು ಮಾತ್ರ ಎರಡು ಸಾರಿ ಸ್ನಾನ ಮಾಡಬೇಕು. ಮೇಲ್ಜಾತಿಯವರು ಯಾಕಪ್ಪ ಒಂದ್ಸಾರಿ ಮತ್ತು ಸಾಕಲ್ವ? ಹಿಂಗೆ ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತಾ, ನಾನು ಹೇಳದೆ ನಾನು ಹೇಳದ್ ಮರ್ತ್ಬಿಟ್ಟೆ. 1949 ನವೆಂಬರ್ 25 ಹೇಳ್ತಕ್ಕಂತ ಮಾತು. ಈಗ ಸಂವಿಧಾನ ಈ ತಿಂಗಳು 26 ಸಂವಿಧಾನ ದಿನ ಆಚರಣೆ ಮಾಡ್ತೀವಿ ನಾವು, ಜಾರಿ ಬಂದಂತ ದಿನವನ್ನು 1926 1950 ದಿನ ಜಾರಿಗೆ ಬಂತು ನಮ್ಮ ಸಂವಿಧಾನ. ಅವತ್ತು 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾಷಣ ಏನ್ ಗೊತ್ತಾ, ಜನವರಿ 1920 ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ವಿ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಇಂಥ ಸಮಾಜದಲ್ಲಿ ಅಸಮಾನತೆಯನ್ನ ರಾಜಕಾರಣಿಗಳು ತೋರಿಸದೆ ಹೋದರೆ, ಅಸಮಾನತೆಯ ವಿರುದ್ಧ ಹೋರಾಟ ಮಾಡದೆ ಹೋದರೆ, ಯುದ್ಧ ಮಾಡದೆ ಹೋದರೆ, ಮತ್ತೆ ವ್ಯವಸ್ಥೆ ಹಂಗೇ ಮುಂದುವರ್ಕೊಂಡು ಹೋಗ್ತದೆ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅವ್ರ ಪದಗಳಲ್ಲಿ ಹೇಳಬೇಕು ಅಂತಂದ್ರೆ, ರಾಜಕೀಯ ಪದಗಳು, ರಾಜಕೀಯ ಪ್ರಜಾಪ್ರಭುತ್ವ ಬಂದ್ರೆ ಸಾಲದು, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವ ನೆಲೆಸಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಸಾರ್ಥ ಆಗ್ತದೆ, ಇಲ್ಲದೆ ಸಾರ್ಥ ಆಗಲ್ಲ ಅಂತ ಮಾಡ್ತೀವಿ. ನೀವು ಎಲ್ಲಿವರೆಗೆ ಹಿಂದುಳಿದವರು ಅಂತ ಹೇಳ್ತೀರಿ? ನಾವು ಮುಂದೆ ಬರಬೇಕು, ನಾವು ಮುಖ್ಯವಾಹಿನಿ ಬರಬೇಕು, ನಾವು ವಿದ್ಯಾವಂತರಾಗಬೇಕು, ನಾವು ಕೈಗಾರಿಕೋದ್ಯಮಿಗಳಾಗಬೇಕು, ನಾವು ವಿದ್ಯಾರ್ಥಿಗಳಾಗಬೇಕು, ನಾವು ಪ್ರೊಫೆಸರ್ಗಳಾಗಬೇಕು. ಏನು ಯಾರ ಮನೆ ಸ್ವತ್ತಲ್ಲ, ಕೆಲವರು ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಅದರಿಂದ ಇದನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದೇ ನಾವು ಇವರೆಲ್ಲ ಇವತ್ತು ಒಂದು ಆಲಮತ ವೈಭವ ಎಗ್ಗಕ್ಕೆ ಇಲ್ಲ ಇಲ್ಲ ಅಂತ ಹೇಳಲ್ಲ, ಹೆಮ್ಮೆ ಪಡಿ. ಬಟ್ ಅದರ ಜೊತೆಗೆ ಇವತ್ತಿನ ವಸ್ತು ಪರಿಸ್ಥಿತಿನ ಅರ್ಥ ಮಾಡಿ. ಅದಕ್ಕೆ ನಾನು ಮುಖ್ಯಮಂತ್ರಿಗಾಗಿರುವಾಗ ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀನಿ. ಮಿಸ್ಟರ್ ಕೂಬಾ, 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ಯಾಕೆ ಗೊತ್ತಾ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತ. ಸಮಸ್ಯೆ ಇಲ್ಲ, ಹೆಣ್ಮಕ್ಳು ನೆತ್ತಾ ಇದ್ದೀರಲ್ಲ ನೀವು, ನಿಮ್ಗೆಲ್ರಿಗೂ ಫ್ರೀಯಾಗಿ ಬಸ್ ಹೋಗಿ ಅಂತ ಕೊಡೋರು, ಡಾಕ್ಟರ್ ಹೋಗ್ಬೋದು, ಪ್ರೊಫೆಸರ್ ಹೋಗ್ಬೋದು, ಬೇರೆಯವರು ಹೋಗ್ಬೋದು, ಮಲ್ಲಿಕಾ ಗಡ್ಡಿನೂ ಹೋಗ್ಬೋದು.
ಯಾಕೆ ಇವತ್ತುವರೆಗೆ ಜೂನ್ 11 ಇವತ್ತುವರೆಗೆ 130 crore ಮಹಿಳೆಯರು ಫ್ರೀ ಹೋಗಿದ್ದಾರೆ. ಹಿಂದೆ ಇತ್ತ ಇವತ್ತುವರೆಗೆ ಇತ್ತ 130 crore 28 lakh ಮೊನ್ನೆವರೆಗೆ ಅಷ್ಟು ಜನ ಹೆಣ್ಮಕ್ಳು ತಿರುಗಾಡಿದ್ದಾರೆ. ಆಮೇಲೆ 1 crore 17 lakh ಯಜಮಾನಿಯರಿಗೆ ಕುಟುಂಬದ ಯಜಮಾನಿಯರಿಗೆ 7000 rupees ಕೊಡ್ತಾ ಇದ್ರು. 7000 rupees ಇಲ್ಲಿ ಯಾರು ನಿಮ್ಗೆ 7000 rupees ಬಂದಿರೋದು ಯಾರು ಕೇಳಬೇಕು? ಬಂದಿದೆ ನಿಮಗೆ ಬಂದಿಲ್ಲ ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಬರೋಲ್ಲ. ₹7000 ಕೊಟ್ಟಿದ್ದೀವಿ. ಇನ್ನೂರು ಇನ್ನಿತ್ತವರಿಗೆ ಫ್ರೀ ಬಿಲ್ಲೇ ಕೊಡಂಗಿಲ್ಲ. ಎರಡು 5 kg ಅಕ್ಕಿ ಫ್ರೀ. ನಿನ್ನೆ ಶಿವಮೊಗ್ಗದಲ್ಲಿ ನಾನು ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟೆ. ಯುವ ನಿಧಿ ಯಾರು 2022-23 ವರ್ಷದಲ್ಲಿ ಪಾಸ್ ಆಗಿದ್ದಾರೆ ಕೆಲಸ ಸಿಕ್ಕಿಲ್ಲ ಅಂತವರಿಗೆ ಪದವೀಧರ ನಿರುದ್ಯೋಗಿಗೆ 3000 rupees, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗೆ 1000 rupees 2 ವರ್ಷದವರೆಗೆ ಕೊಡ್ತೀವಿ. ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂತ ಶಕ್ತಿ ಹೆಚ್ಚಾಗಬೇಕು ಮನುಷ್ಯರಿಗೆ. ಕೊಂಡ್ಕೊಳ್ತಕ್ಕಂತ ಶಕ್ತಿನೇ ಇಲ್ಲದೆ ಹೋದ್ರೆ ನೀವೇನು ಅಂಗಡಿಗೆ ಹೋಗೋದಂಗೆ, ವ್ಯಾಪಾರ ಮಾಡೋದಂಗೆ, ಪ್ರವಾಸೋದ್ಯಮ ಮಾಡೋದಂಗೆ, ದೇವಸ್ಥಾನಗಳಿಗೆ ಹೋಗೋದಂಗೆ? ನನಗೆ ಧರ್ಮಸ್ಥಳದ ಯಜ್ಞವ್ರು ಪತ್ರ ಬರೆದಿದ್ದರು. ನನಗೆ ಏನಂತ ಪತ್ರ ಬರೆದಿದ್ದರು ಹೇಳ್ತಂದ್ರೆ, ನೀವು ಶಕ್ತಿ ಯೋಜನೆ ಕಾರ್ಯಕ್ರಮ ಮಾಡಿದ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ, ಆದಾಯನು ಜಾಸ್ತಿ ಆಗಿದೆ ಅಂತ ಬರ್ತದೆ. ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅದು ಕೊಡ್ಬೇಕಲ್ಲ. ಇವತ್ತು ದುಡ್ಡಿದ್ದಾನೆ ಇದಕ್ಕೆಲ್ಲ ಬರೋದು ಫಂಕ್ಷನ್ ಬರೋದು ದುಡ್ಡಿದ್ದರೆ ಬರಕ್ಕಾಗುತ್ತ? ಅಯ್ಯಮ್ಮನ್ಗೇನ ಡಾಕ್ಟರ್ಗೇನೋ ದುಡ್ಡಿದೆ, ನೀನು ಪಕ್ಕದಲ್ಲಿ ಅಂತ ದುಡ್ಡಿದೆ, ಪ್ರಭಾವತಿ ದುಡ್ಡಿದ್ರೆ ಬರ್ತೀಯ, ಇಲ್ಲಿ ದುಡ್ಡಿಲ್ಲದವ್ರು ಹೇಗೆ ಬಂದರು? ಅದಕ್ಕೆ ಕೊಡ್ಕೊಳ್ತಕ್ಕಂಥ ಶಕ್ತಿ ಬರಬೇಕು. ಇವತ್ತು ಬೆಲೆ ಏರಿಕೆ ಆಗಿದೆ, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ, ಆಹಾರ ಪದಾರ್ಥಗಳ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ. ಕೊಡ್ಕೊಳ್ತಕ್ಕಂಥ ಶಕ್ತಿ ಇರ್ಬೇಕಲ್ಲಪ್ಪ. ಸೊ ಅದಕ್ಕೋಸ್ಕರ ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ತಕ್ಕಂಥ ಅದಕ್ಕೂ ಟೀಕೆಗಳು. ಐ ಡೋಂಟ್ ಕೇರ್ ಫಾರ್ ಅಲಿಗೇಷನ್ಸ್. ಟೀಕೆಗಳು ಟೀಕೆ ಮಾಡೋರು ಮಾಡ್ಕೊಳ್ಳಿ, ಆದರೆ ನೀವು ನಿಮ್ಮ ಜೊತೆ ಬಡವರು ಯಾರಿದ್ದಾರೆ, ದಲಿತರು ಯಾರಿದ್ದಾರೆ, ಅಲ್ಪಸಂಖ್ಯಾತರು ಯಾರಿದ್ದಾರೆ, ಹಿಂದುಳಿದವರು ಯಾರಿದ್ದಾರೆ ಅವ್ರ ಜೊತೆ, ಮಹಿಳೆಯರು ಯಾರಿದ್ದಾರೆ ಅವ್ರ ಜೊತೆ ನಾನು ಇರ್ತೀನಿ. ಯಾರು ಏನಾರ ಟೀಕೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಯಾರು ಶೋಷಿತ ವರ್ಗದ ಜನ ಇದ್ದಾರೆ ಅವ್ರ ಜೊತೆ ಇರ್ತೀನಿ. ನೀವು ನನ್ನ ಜೊತೆ ಇರ್ಬೇಕಲ್ಲ. ನಿಮ್ಮ ಆಶೀರ್ವಾದ ಇರೋವರಿಗೆ ಕುರ್ಚಿ, ನಿಮ್ಮ ಆಶೀರ್ವಾದ ಇಲ್ಲೇ ಹೋದ್ರೆ ಮನೆ. ಇಷ್ಟು ಹೇಳಿ ಇವತ್ತು ಯಾರ್ಯಾರು ಪ್ರಶಸ್ತಿ ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಪ್ರಶಸ್ತಿ ಕೊಟ್ಟಿರೋದು? ವಿಜಯಲಕ್ಷ್ಮಿ ಶಿವರು, ಕಾಂಚಯ್ಯ ಈಳಯ್ಯ ಸೆಫಾರ್ಡ್, ಮತ್ತೆ ಬೊಮ್ಮನ್ ಮತ್ತು ಶ್ರೀಮತಿ ಬೆಳ್ಳಿ ಬೊಮ್ಮನ್, ಇವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಸಿದ್ದರಾಮನಂದ ಪುರಿ ಸ್ವಾಮೀಜಿಯವರಿಗೂ ಕೂಡ ಅಭಿನಂದನೆಗಳನ್ನು
ಸಲ್ಲಿಸ್ತೀನಿ, ನಮಸ್ಕಾರ ಸಲ್ಲಿಸ್ತೀನಿ. ಎಲ್ಲ ಸ್ವಾಮೀಜಿಯವರಿಗೆ ನಮಸ್ಕಾರ. ನಿಮ್ಗೆಲ್ಲ ಸ್ವಾಮೀಜಿಯವರು ಪೂಜಾರಿಗಳಿಗೆಲ್ಲ ಮಾಸಾಸನ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನ ಸರ್ಕಾರ ಪರಿಶೀಲನೆ ಗಂಭೀರವಾಗಿ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿದ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.